ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಈ ದಿನ ಚಾನಲ್ಗೆ ಸ್ವಾಗತ. ನಾನು ರಜನಿಕಾಂತ್. ಸೈಕ್ಲೋನ್ ಆಗಾಗ ಪ್ರದೇಶಗಳನ್ನೇ ಧ್ವಂಸ ಮಾಡಿ ದೊಡ್ಡ ಮಟ್ಟದ ಕೋಲಾಹಲವನ್ನೇ ಸೃಷ್ಟಿ ಮಾಡುತ್ತೆ. ಚಂಡಮಾರುತ ಅಥವಾ ಸೈಕ್ಲೋನ್ ಸಣ್ಣದಾದ ಗಾಳಿ ಮತ್ತು ಮಳೆಯಾಗಿ ನಿಂತು ಹೋದರೆ ಕೆಲವೊಮ್ಮೆ ದೊಡ್ಡ ಮಟ್ಟದ ಬಿರುಗಾಳಿಯಾಗಿ ಮಳೆಯ ಜೊತೆಗೆ ಹಾನಿಯನ್ನು ಸೃಷ್ಟಿ ಮಾಡುತ್ತೆ. ಹಾಗಾದರೆ ಈ ಸೈಕ್ಲೋನ್ ಅಂದರೆ ಏನು? ಚಂಡಮಾರುತಗಳು ಹೇಗೆ ಹುಟ್ಟಿಕೊಳ್ತವೆ? ಎಷ್ಟು ರೀತಿಯಲ್ಲಿವೆ ಈ ಸೈಕ್ಲೋನ್? ಎಲ್ಲವನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಕಾರಣಕ್ಕೂ ಮರಿಬೇಡಿ. ಚಂಡಮಾರುತವನ್ನು ನಾವು ಮೂರು ರೀತಿಯಲ್ಲಿ ನೋಡಬಹುದು. ಟ್ರಾಪಿಕಲ್ ಸೈಕ್ಲೋನ್, ಸಿವಿಯರ್ ಸೈಕ್ಲೋನ್ ಮತ್ತು ಸೂಪರ್ ಸೈಕ್ಲೋನ್. ಸಮುದ್ರದ ಮೇಲಿನ ತಾಪಮಾನ 26-27 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಈ ಸೈಕ್ಲೋನ್ಗಳು ಹುಟ್ಟಿಕೊಳ್ತವೆ. ಸ್ನೇಹಿತರೆ, ಸಮುದ್ರದ ಮೇಲಿನ ವಾತಾವರಣ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಒಂದೊಂದು ಕಡೆ ಒಂದೊಂದು ರೀತಿಯ ವಿಭಿನ್ನವಾಗಿ ನಮ್ಮ ಅಟ್ಮೋಸ್ಫಿಯರ್ ಇರುತ್ತೆ. ಭೂಮಿಯಲ್ಲಿರುವ ಗುರುತ್ವಾಕರ್ಷಣ ಬಲದಿಂದ ಗಾಳಿಯು ಭೂಮಿಯ ಹತ್ತಿರದಲ್ಲೇ ಇರುತ್ತೆ. ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಯ ಕಡೆಗೆ ತಲುಪಿದಾಗ ಶಾಖದ ಪ್ರಮಾಣ ಜಾಸ್ತಿಯಾಗಿ ನೀರಾವಿಯ ಜೊತೆಗೆ ಗಾಳಿಯು ಮೇಲೆ ಹೋಗೋಕ್ಕೆ ಶುರು ಮಾಡುತ್ತೆ. ಅಂದರೆ ಭೂಮಿಯ ವಿರುದ್ಧ ದಿಕ್ಕಿನಲ್ಲಿ ಹೋಗೋದಕ್ಕೆ ಶುರು ಮಾಡುತ್ತೆ. ಹೀಗೆ ಹೋದ ವಾತಾವರಣದಲ್ಲಿ ತಾಪಮಾನ ಜಾಸ್ತಿಯಾಗಿ ವಾಯುಭಾರದ ಕುಸಿತಕ್ಕೂ ಕಾರಣವಾಗುತ್ತೆ. ಹಾಗಾದರೆ ವಾಯುಭಾರದ ಕುಸಿತ ಆದರೆ ಸೈಕ್ಲೋನ್ಗಳು ಹೇಗೆ ಹುಟ್ಟಿಕೊಳ್ತವೆ ಅಂತ ನಿಮಗೆ ಡೌಟ್ ಬರ್ಬೋದು. ವಾಯುಭಾರದಿಂದ ಖಾಲಿಯಾದ ಜಾಗವನ್ನು ಭರ್ತಿ ಮಾಡುವ ಸಲುವಾಗಿ 100 ಕಿಲೋಮೀಟರ್ ದೂರದಿಂದ ಗಾಳಿಯು ಧಾವಿಸಿ ಬರುತ್ತೆ. ಹೀಗೆ 100 ಕಿಲೋಮೀಟರಿಂದ ಬಂದ ಗಾಳಿಯು ಖಾಲಿಯಾದ ಜಾಗವನ್ನು ಜಸ್ಟ್ ಫಿಲ್ ಮಾಡದೆ ರಭಸವಾಗಿ ತಿರುಗೋಕೆ ಶುರು ಮಾಡುತ್ತೆ. ಹೀಗೆ ತಿರುಗೋಕೆ ಶುರು ಮಾಡಿದ ಸುಂಟರಗಾಳಿಯೇ ಸೈಕ್ಲೋನ್. ಈ ಸೈಕ್ಲೋನ್ ಸುಮಾರು 10 ಕಿಲೋಮೀಟರಷ್ಟು ದೊಡ್ಡದಾದ ಸುರುಳಿ ಆಕಾರವನ್ನು ಪಡೆದುಕೊಂಡು ಮೋಡಗಳನ್ನೂ ಸೇರಿಸಿಕೊಂಡು ಭೂಮಿಯನ್ನು ಪ್ರವೇಶ ಮಾಡಿ ಅನೇಕ ಜೀವಹಾನಿಗೆ ಕಾರಣವಾಗುತ್ತೆ. ಕೊನೆಗೆ ಸ್ಥಿರವಾದ ವಾತಾವರಣ ಇರುವ ಕಡೆಗೆ ಹೋಗಿ ಇದು ನಿಂತೋಗ್ಬಿಡುತ್ತೆ. ಹಾಗಾದರೆ ಹರಿಕೇನ್, ಟೈಫೂನ್ ಮತ್ತು ಸೈಕ್ಲೋನ್ ಅಂದರೆ ಏನು? ಎಲ್ಲವೂ ಚಂಡಮಾರುತಗಳೇ. ಆದರೆ ಇವು ಒಂದೊಂದು ಪ್ರದೇಶದಲ್ಲಿ ಬಂದೋಗೋದ್ರಿಂದ ಇವುಗಳಿಗೆ ಒಂದೊಂದು ಹೆಸರನ್ನು ಇಡಲಾಗತ್ತೆ ಅಷ್ಟೇ. ಅಟ್ಲಾಂಟಿಕ್ನ ನಾರ್ತ್ ಪೆಸಿಫಿಕ್ ಭಾಗದಲ್ಲಿ ಉಂಟಾಗುವ ಸೈಕ್ಲೋನ್ಗಳನ್ನು ಹರಿಕೇನ್ ಅಂತ ಕರೆಯಲಾಗುತ್ತೆ. ಈಶಾನ್ಯ ಭಾಗದಲ್ಲಿ ಹುಟ್ಟುವ ಸೈಕ್ಲೋನ್ಗಳಿಗೆ ಟೈಫೂನ್ ಅಂತಲೂ, ಸೌತ್ ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರದ ಕಡೆ ಉಂಟಾಗುವ ಸೈಕ್ಲೋನ್ಗಳನ್ನು ನಾರ್ಮಲ್ ಆಗಿ ಸೈಕ್ಲೋನ್ ಅಂತಲೇ ಕರೆಯಲಾಗುತ್ತೆ. ಭೂಮಿಯ ಸಮಭಾಜಕ ವೃತ್ತ ಅಂದರೆ ಈಕ್ವಿಟಾರ್ನ ಕೆಳಗೆ ಉಂಟಾಗುವ ಸೈಕ್ಲೋನ್ಗಳು ಗಡಿಯಾರ ಸುತ್ತುವ ರೀತಿಯಲ್ಲಿ, ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ಸುತ್ತಿದರೆ ಮೇಲ್ಭಾಗದ ಸೈಕ್ಲೋನ್ಗಳು ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ, ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ಸುತ್ತೋಕೆ ಶುರು ಮಾಡ್ತವೆ. ಹಾಗಾದರೆ ಸೈಕ್ಲೋನ್ಗಳ ಗಾತ್ರ ಮತ್ತು ವ್ಯಾಪ್ತಿ ಎಷ್ಟು? ಒಂದು ಟ್ರಾಪಿಕಲ್ ಸೈಕ್ಲೋನ್ 100-2000 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದು ಸುಮಾರು 10 ಕಿಲೋಮೀಟರ್ ಎತ್ತರವನ್ನು ಹೊಂದಿರುವ ಸಾಧ್ಯತೆ ಇದೆ. ಇದು ಸುಮಾರು 6-8 ದಿನಗಳವರೆಗೆ ತನ್ನ ಸಾಮರ್ಥ್ಯವನ್ನು ತೋರಿಸಿ ಹೋಗುತ್ತೆ. ಸಿವಿಯರ್ ಸೈಕ್ಲೋನ್ಗಳು ಗಂಟೆಗೆ ಸುಮಾರು 120 ಕಿಲೋಮೀಟರಿಂದ 190 ಕಿಲೋಮೀಟರ್ ವೇಗವನ್ನು ಹೊಂದಿದರೆ 190 ಕಿಲೋಮೀಟರ್ಗೂ ಅಧಿಕವಾಗಿರೋದನ್ನು ಸೂಪರ್ ಸೈಕ್ಲೋನ್ ಅಂತ ಕರೆಯಲಾಗುತ್ತೆ. ಅನೇಕ ತಜ್ಞರು ಸೈಕ್ಲೋನ್ನ ಮಧ್ಯಭಾಗವನ್ನು ಚಂಡಮಾರುತದ ಕಣ್ಣು ಅಂತ ಕರೀತಾರೆ. ಕಳೆದ 1000ಕ್ಕೂ ಅಧಿಕ ವರ್ಷಗಳಲ್ಲಿ ಸುಮಾರು 11,982 ಚಂಡಮಾರುತಗಳು ಸಂಭವಿಸಿವೆ. ಈವರೆಗೂ ಆಗಿರುವ ಸೈಕ್ಲೋನ್ಗಳಲ್ಲಿ ಅತ್ಯಂತ ದೊಡ್ಡದಾದ ಸೈಕ್ಲೋನ್ ಅಂದರೆ ಅದು ಸೈಕ್ಲೋನ್ ಟಿಪ್ಪು. ಇದು ಫಿಲಿಪೈನ್ಸ್ ದೇಶದ ಸಮುದ್ರದ ಮಧ್ಯಭಾಗದಲ್ಲಿ ಹುಟ್ಟಿಕೊಂಡಿತ್ತು. ಸುಮಾರು 350 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಿ 22,000 ಮನೆಗಳನ್ನು ಧ್ವಂಸ ಮಾಡಿತ್ತು. 1970ರಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿದ್ದ ಭೋಲಾ ಸೈಕ್ಲೋನ್ 2,200 ಕಿಲೋಮೀಟರ್ ದೂರದವರೆಗೂ ವ್ಯಾಪಿಸಿ 20 ದಿನಗಳ ಕಾಲ ಇದ್ದು ಸುಮಾರು 5 ಲಕ್ಷ ಜನರ ಪ್ರಾಣವನ್ನು ತೆಗೆದುಕೊಂಡಿತ್ತು. ಈ ಚಂಡಮಾರುತ ಬಾಂಗ್ಲಾದೇಶದಲ್ಲಿ 85% ಮನೆಗಳನ್ನು ಧ್ವಂಸ ಮಾಡಿ ಬದುಕಿದ್ದವ್ರಿಗೂ ಕೂಡ ದಿಕ್ಕು ಇಲ್ಲದಂಗೆ ಮಾಡಿತ್ತು. ಹಾಗಾದರೆ ಈ ಸೈಕ್ಲೋನ್ಗಳಿಗೆ ಹೇಗೆ ಹೆಸರನ್ನು ಇಡಲಾಗತ್ತೆ? 1950ರಲ್ಲಿ 2ನೇ ವಿಶ್ವಯುದ್ಧದ ಸಮಯದಲ್ಲಿ ವಿಶ್ವ ಹವಾಮಾನ ಸಂಸ್ಥೆ ಈ ಸೈಕ್ಲೋನ್ಗಳಿಗೆ ಮಹಿಳೆಯರ ಹೆಸರುಗಳನ್ನು ಇಡೋದಕ್ಕೆ ಶುರು ಮಾಡಿದ್ರು. 1960 ಮತ್ತು 70ರ ದಶಕದಲ್ಲಿ ಮಹಿಳಾ ಹಕ್ಕುಗಳ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿದ್ದರ ಫಲವಾಗಿ 1978ರಿಂದ ಚಂಡಮಾರುತಗಳಿಗೆ ಮಹಿಳೆಯರ ಜೊತೆಗೆ ಪುರುಷರ ಹೆಸರುಗಳನ್ನು ಇಡೋದಕ್ಕೆ ಶುರು ಮಾಡಿದ್ರು. 2000ನೇ ಇಸವಿಯಿಂದ ವ್ಯವಸ್ಥಿತವಾಗಿ ಚಂಡಮಾರುತಗಳಿಗೆ ಹೆಸರನ್ನು ಕೊಡ್ತಾ ಬಂದಿವೆ. ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದ ಭಾಗದಲ್ಲಿ ಉಂಟಾಗುವ ಸೈಕ್ಲೋನ್ಗಳಿಗೆ ಭಾರತವೇ ಹೆಸರನ್ನು ಇಡ್ತಾ ಇತ್ತು. ಆದರೆ 2004ರಿಂದ ಭಾರತ ಮಾತ್ರ ಅಲ್ಲದೆ ಬಾಂಗ್ಲಾದೇಶ, ಮಾಲ್ಡೀವ್ಸ್, ಮಯನ್ಮಾರ್, ಒಮಾನ್, ಪಾಕಿಸ್ತಾನ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ ದೇಶಗಳು ಚಂಡಮಾರುತಗಳಿಗೆ ಹೆಸರನ್ನು ಇಡ್ತಾ ಬಂದಿವೆ.
ಸ್ನೇಹಿತರೆ, ಒಂದಲ್ಲ ಒಂದು ರೀತಿಯಲ್ಲಿ ಸೈಕ್ಲೋನ್ಗಳು ಬರೋಕೆ ನೇರ ಕಾರಣ ಮನುಷ್ಯ. ಅತಿಯಾದ ಕೈಗಾರಿಕೆ, ವಾಯುಮಾಲಿನ್ಯ, ತಾಪಮಾನದ ಹೆಚ್ಚಳದಿಂದ ಉಂಟಾಗುವ ವಾಯುಭಾರವೇ ಚಂಡಮಾರುತಕ್ಕೆ ನೇರ ಕಾರಣ. ಇದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಈ ವರದಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ, ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.